ರಾಜ್ಯದಲ್ಲಿ ಇದೀಗ ವಾಕ್ಬೋರ್ಡ್ ವಿಚಾರ ಸೇರಿದಂತೆ ಸರ್ಕಾರದ ಮೇಲೆ ಹಲವು ಆರೋಪಗಳು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು ಇದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಮಾಜಿ ಸಿ ಎಂ ಹಾಗೂ ಸಂಸದರಾದಂತಹ ಜಗದೀಶ್ ಶೆಟ್ಟರ್ ಅವರಿದ್ದಾರೆ ಅವರನ್ನ ಮಾತನಾಡ್ಸೋಣ ಸರ್ ಮೊದಲಿಗೆ ವಾಕ್ ಬೋರ್ಡ್ ವಿವಾದ ಸದ್ಯಕ್ಕೆ ರಾಜ್ಯದಲ್ಲಿ ಮುಸ್ಲಿಮರ ಓಲೈಕೆ ಮಾಡುವಂತಹ ಕೆಲಸ ಸರ್ಕಾರದಿಂದ ಆಗ್ತಾ ಇದೆಯಾ ಅಂತ ಹೇಳಿ ನೋಡಿ ವಕ್ ಅನ್ನುವಂಥದ್ದು ಹೇಳ್ತಾರೆ ಅವರೇ ಈ ಸಿದ್ದರಾಮಯ್ಯ ಹೇಳೋ ಪ್ರಕಾರ ಕಾಂಗ್ರೆಸ್ ಅವರು ಭಾಳ ವರ್ಷದಿಂದ ಇವು ಹೆಸರು ಕುಂತಿದ್ದಾವ ಅಂತ ಹೇಳ್ತಾರೆ ಹಾಗಾದ್ರೆ ಈಗ ನೋಟಿಸ್ ಕೊಡುವಂಥ ಈಗ ಸ್ಟಾರ್ಟ್ ಯಾಕಾಯಿತು ಅನ್ನುವಂಥದ್ದು ಯಾವಾಗ ಜಮೀರು ವಕ್ ಮಿನಿಸ್ಟರ್ ಆದ್ರೂ ಆವಾಗಲಿಂದ ಇದನ್ನ ಆ್ಯಕ್ಟಿವೇಟ್ ಮಾಡಿಕೊಂಡು ಇವತ್ತು ಅತಿ ಹೆಚ್ಚು ಭೂಮಿಗಳನ್ನು ಅದರಲ್ಲಿ ರೈತರು ಉಳುಮೆ ಮಾಡ್ತಕ್ಕಂಥ ಭೂಮಿಗಳನ್ನು ವಕ್ ವಶಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಚಾಲೂ ಆಯಿತು ಇದಕ್ಕೆಲ್ಲ ಮೂಲ ಕಾರಣ ಅಲ್ಪಸಂಖ್ಯಾತರ ತುಷ್ಟೀಕರಣ ಅದೇ ಒಂದು ಮೂಲ ಕಾರಣ ಅದಕ್ಕಾಗಿ ನೋಡಿಸ್ಕೊಡುವಂಥದ್ದು ಒಂದು ಹೆದರಿಕೆ ಒಂದು ವಾತಾವರಣ ನಿರ್ಮಾಣ ಮಾಡುವಂಥದ್ದು ಎಲ್ಲ ರೈತರು ಇವತ್ತು ಯಾರು ಉಳಿಮೆ ಕಳೆದ ಮೂವತ್ತು ನಾಲ್ವತ್ತು ವರ್ಷದಿಂದ ಉಳುಮೆ ಇದ್ದಾರೆ ಅವರೆಲ್ಲರಿಗೂ ಒಂದು ಹೆದರಿಕೆ ಚಾಲೂ ಆಗಿದೆ ನಾವು ಇಲ್ಲಿಂದ ಮನೆಯಲ್ಲೇ ಬಿಡಿಸಿಬಿಡ್ತಾರೆ ಇದು ಯಾವುದೇ ಸಂದರ್ಭದಲ್ಲಿ ಬಂದು ಇದು ಕಬ್ಜಾ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಅದಕ್ಕಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಹೋರಾಟ ನಿನ್ನೆ ಇಡೀ ರಾಜ್ಯಾದ್ಯಂತ ಹೋರಾಟ ನಾವು ಮಾಡಿದ್ದೀವಿ ಮತ್ತು ಸರ್ಕಾರ ಸಬೂಬ್ ಹೇಳ್ತಾ ಇದೆ ಸಿದ್ದರಾಮಯ್ಯವರು ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಇಲ್ಲ ಎಲ್ಲ ನೋಟಿಸ್ಗಳನ್ನು ವಾಪಸ್ ತೊಗೊಂಡ್ಬಿಟ್ಟಿದ್ವಿ ಬರೀ ನೋಟಿಸ್ಗಳನ್ನು ವಾಪಸ್ ತೊಗೊಂಡ್ರೆ ನಡೀದಿಲ್ಲ ಅದರಿಂದ ರೈತರ ಹಿತಾಸಕ್ತಿ ಕಾಪಾಡೋ ಆಗೋದಿಲ್ಲ ಇವತ್ತೇನು ಬಿ ಬೇಸಿಕ್ಕಾಗಿ ಈ ವಕ್ ಪ್ರಾಪರ್ಟಿ ಅಂತೇಳಿ ಹೆಸರು ನೋಂದಾಯಿಸ್ಲಿಕ್ಕೆ ಏನೊಂದು ನೋಟಿಫಿಕೇಶನ್ ಹೊಡೆಸಿದಾರಲ್ಲ ಆ ನೋಟಿಫಿಕೇಷನ್ ವಿಡ್ರಾ ಮಾಡಬೇಕು ಆವಾಗ ರೈತರಿಗೆ ಒಂದು ಅಭಯ ಸಿಗಲಿಕ್ಕೆ ಸಾಧ್ಯತೆ ಅದು ಬಿಟ್ಟು ಕೇವಲ ತೋರಿಕೆಗೆ ಈ ಬೈ ಎಲೆಕ್ಷನ್ ಇದೆ ಹದಿಮೂರು ತಾರೀಕಿಗೆ ಇಲೆಕ್ಷನ್ ಆಗುವವರಿಗೆ ಹೇಗೆ ಹೇಗಾದರೂ ಮ್ಯಾನೇಜ್ ಮಾಡೋಣ ಅಂಥೇಳಿ ನೋಟಿಸ್ ವಿಡ್ರಾ ಮಾಡಿ ಅನ್ನುವಂಥದ್ದು ಒಂದು ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಹೊಂಟಿದ್ದಾರೆ ಇದು ಅಲ್ಪಸಂಖ್ಯಾತ ತುಷ್ಟೀಕರಣ ಈ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರ ಓಟು ಸಾಲಿಡ್ ಆಗಿ ತಮಗೆ ಬೀಳಬೇಕು ಅನ್ನುವಂಥ ಕಾಣದ ಮೇಲೆ ಇದೆಲ್ಲ ವಿಚಾರವನ್ನು ಅವರು ಎಬ್ಸಿದ್ದಾರೆ ಇದರಲ್ಲಿ ನಾವೊಂದು ಹೇಳ್ತೀನಿ ರೈತರ ಹಿತಾಸಕ್ತಿಯನ್ನು ನಾವು ಕಾಪಾಡಿಕೊಡ್ಬೇಕಾಗ್ತದೆ ನಿಜವಾಗಿ ಸಿದ್ದರಾಮಯ್ಯವ್ರಿಗೆ ಜಮೀರವ್ರಿಗೆ ಕಳ್ಕಳಿದ್ರೆ ಇವತ್ತು ರೈತರ ಬಗ್ಗೆ ಕಳ್ಕಳಿದರೆ ಇಮಿಡಿಯಟ್ಲಿ ಬರೀ ನೋಟಿಸ್ ವಿಡ್ಡ್ರಾ ಅಲ್ಲ ಆ ನೋಟಿಫಿಕೇಷನ್ ವಿಡ್ರಾ ಮಾಡುವಂಥ ಕೆಲಸ ಮಾಡಿದರೆ ನಿಮ್ಮನ್ನು ನಂಬಲಿಕ್ಕೆ ಸಾಧ್ಯತೆ ಇಲ್ಲದಿದ್ದರೆ ಇಮಿಡಿಯಟ್ಲಿ ಜನ ಇವತ್ತೇನಾಗಿದೆ ರೈತರು ಭಾಳಷ್ಟು ತೊಂದರೆಯಲ್ಲಿದ್ದಾರೆ ಮತ್ತು ಒಂದು ರೀತಿ ಆತಂಕ ವಾತಾವರಣದಲ್ಲಿದ್ದಾರೆ ಅದಕ್ಕಾಗಿ ಇಮಿಡಿಯೇಟ್ಲಿ ನೋಟಿಫಿಕೇಶನ್ ವಿಡ್ರಾ ಮಾಡಿರಿ ಮತ್ತು ರೈತರ ಕ್ಷಮಾಪಣೆ ಕೇಳಬೇಕಂತ ಒತ್ತಾಯವನ್ನು ನಾವು ಮಾಡ್ತೀವಿ ಸರ್ ಪ್ರಮುಖವಾಗಿ ಕಾಂಗ್ರೆಸ್ ಸರ್ಕಾರ ಆರೋಪ ಮಾಡ್ತಾ ಇತ್ತು ಕೇಂದ್ರ ಸರ್ಕಾರ ಏನು ರೈತರನ್ನು ಕಡೆಗಣಿಸ್ತಾ ಇದೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇತ್ತು ಆದರೆ ಈ ವರ್ಕ್ ಬೋರ್ಡ್ ವಿಚಾರದಲ್ಲಿ ರೈತರು ಸೇರಿದಂತೆ ಮಠ ಮಾನ್ಯಗಳ ಆಸ್ತಿಗಳನ್ನು ಕೆತ್ತಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದೆ ಎನ್ನುವಂತಹ ಆರೋಪ ಸರ್ ಡೆಫಿನೆಟ್ಲಿ ಈಗ ನೋಡಿ ಇವತ್ತು ರೈತರ ಬಗ್ಗೆ ಭಾಳಷ್ಟು ಕಣ್ಣೀರು ಸುರಿಸ್ತಾರೆ ರೈತರ ಹಿತಾಸಕ್ತಿ ಬಗ್ಗೆ ರಾಹುಲ್ ಗಾಂಧಿ ಮಾತಾಡ್ತಾರೆ ಆದರೆ ಇಲ್ಲಿ ಕರ್ನಾಟಕದಲ್ಲಿ ಏನು ಪರಿಸ್ಥಿತಿ ಅದರ ಅರ್ಥ ನೋವು ಬರೀ ಎಲ್ಲೇ ಒಂದು ನೂರು ಎಕರೆ ಒಂದು ಇಪ್ಪತ್ತು ಎಕರೆ ಒಂದು ಎರಡು ನೂರು ಎಕರೆ ಆಗಿದ್ದರೆ ಬೇರೆ ಹತ್ತಾರು ಸಾವಿರ ಎಕರೆ ಜಮೀನನ್ನು ಇವತ್ತು ವಕ್ ಅಂತ ಡಿಕ್ಲೇರ್ ಮಾಡುವಂಥ ಕೆಲಸ ಇವತ್ತು ಈ ಸರ್ಕಾರ ಮಾಡ್ತಾ ಇದ್ದಿಲ್ಲ ಬಹುಶಃ ಇದನ್ನು ಭಾಳ ಖಂಡ ಭಾಳ ಖಂಡನೀಯವಾಗಿ ಇದರ ಉಗ್ರವಾದಂಥ ಹೋರಾಟ ನಾವು ಮಾಡಬೇಕಾಗ್ತದೆ ಇದನ್ನು ಖಂಡಿಸ್ತಾ ಇದ್ದೇನೆ ಅದಕ್ಕಾಗಿ ತಕ್ಷಣವೇ ಇದನ್ನು ವಿಡ್ರಾ ಮಾಡಬೇಕು ಮತ್ತು ರೈತರ ಹಿತಾಸಕ್ತಿ ಕಾಪಾಡುವಂಥದ್ದು ಭಾಳಷ್ಟು ಹೇಳ್ತಾರಲ್ಲ ರೈತರ ಹಿತಾಸಕ್ತಿ ಇವತ್ತು ಕಾಂಗ್ರೆಸ್ ಸರ್ಕಾರನೇ ರೈತರ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳಲ್ಲಿ ಭಾಳ ವೈಫಲ್ಯ ಆಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಸರ್ ಇನ್ನು ಬಹಳ ಪ್ರಮುಖವಾದ ವಿಚಾರ ಅಂತಂದರೆ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ನೋಟಿಸ್ ಕೂಡ ಇಶ್ಯೂ ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯನವ್ರಿಗೆ ಎಲ್ಲೋ ಒಂದು ಕಡೆ ಏನು ಸಿದ್ದರಾಮಯ್ಯನವರು ಒಂದು ರೀತಿ ತೇಪೆ ಹಾಕುವಂಥ ಕೆಲಸವನ್ನು ಈ ಒಂದು ವಿಚಾರದಲ್ಲಿ ಮಾಡ್ತಾ ಇದ್ದಾರೆ ಇದ್ದಾರೀ ಮೂಡಿಂದ ಮೊದಲಿಂದ ಪದೇ ಪದೇ ಹೇಳಿದ್ದೇನೆ ಪ್ರೇಮಾಪೇಕ್ಷೆಯ ಕೇಸು ಫುಲ್ ಆಗಿದೆ ಅದಕ್ಕಾಗಿ ಗವರ್ನರ್ ಕೊಟ್ಟಂಥ ಸ್ಯಾಂಕ್ಷನ್ನು ಅದನ್ನು ಎತ್ತಿಡುವಂಥ ಕೆಲಸ ಹೈಕೋರ್ಟ್ ಸಿಂಗಲ್ ಬೆಂಚ್ ಮಾಡಿತ್ತು ಡಬಲ್ ಬೆಂಚಿಗೆ ಅಪೀಲ್ ಹೋಗ್ತೀವಂಥದ್ರು ಅಪೀಲ್ ಫೈಲ್ ಮಾಡಿದರು ಇಲ್ಲೋ ಅದು ಅಡ್ಮಿಟ್ ಆಯಿತು ಇಲ್ಲ ಇನ್ನೂ ಕ್ವಶನ್ ಮಾರ್ಕ್ ಇದೆ ಹೀಗಾಗಿ ಕಾನೂನು ಹೋರಾಟದಲ್ಲಿ ಅವರು ಫೇಲ್ ಆಗಿದ್ದಾರೆ ರಾಜಕೀಯ ಹೋರಾಟದಲ್ಲಿ ಫೇಲ್ ಆಗಿದ್ದಾರೆ ಇವತ್ತು ಸಿದ್ದರಾಮಯ್ಯವರು ರಾಜೀನಾಮೆ ಕೊಡುವಂಥದ್ದು ಅನಿವಾರ್ಯತೆ ರಾಜೀನಾಮೆ ಕೊಡಬೇಕಾಗ್ತದೆ ಮತ್ತು ಈಗಾಗಲೇ ಮೂಡ ನೋಟಿಸ್ ಇದು ಲೋಕಾಯುಕ್ತರು ನೋಟಿಸ್ ಕೊಟ್ಟಿದ್ದಾರೆ ಹಿಯರಿಂಗ್ ಸ್ಟಾರ್ಟ್ ಆಗ್ತದೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗ್ತದೆ ಈ ಕೆಳಗಿನ ಅಧಿಕಾರಿಗಳು ಇವತ್ತು ಒಬ್ಬ ಮುಖ್ಯಮಂತ್ರಿ ವಿರುದ್ಧ ಇನ್ವೆಸ್ಟಿಗೇಷನ್ ಯಾವ ರೀತಿ ಆಗಿ ಮಾಡಲೇಬಹುದು ಅನ್ನುವಂಥದ್ದು ವಿಚಾರ ಮಾಡಿ ಇನ್ನು ಆರೇ ತನಿಖೆ ನೋಡಿಸ್ಕೊಟ್ಟಿದ್ದಾರೆ ಅವ್ರ ಕಡೆ ಕೆಳಗೆ ಕೆಲಸ ಮಾಡ್ತಕ್ಕಂಥ ಪೊಲೀಸ್ ಅಧಿಕಾರಿಗಳೇ ಇವತ್ತು ಇನ್ವೆಸ್ಟಿಗೇಷನ್ ಮಾಡಬೇಕು ಹೀಗಾಗಿ ಈ ಒಂದು ನೈತಿಕ ಹೊಣೆ ಹೊತ್ತು ಅವ್ರು ರಾಜೀನಾಮೆ ಕೊಡಬೇಕಾಗಿದೆ ಅವರು ಇಂಪಾರ್ಷಲ್ ತನಿಖೆ ಆಗಲಿ ನಂತರ ಅವ್ರದ್ದೇನು ತಪ್ಪಿಲ್ಲ ಅಂದಾಗ ಮತ್ತೆ ಮುಖ್ಯಮಂತ್ರಿ ಆಗಲಿ ಅದು ಬಿಟ್ಟು ಈ ರೀತಿ ಮೊಂಡುತನ ಮಾಡೋದು ಸರಿಯಲ್ಲ ಅಂತ ನಾನು ಹೇಳ್ತೇನೆ ಸರ್ ಲೋಕಾಯುಕ್ತ ತನಿಖೆ ಅಂತ ಬಂದಾಗ ಸಿದ್ದರಾಮಯ್ಯನವರು ನಾನು ಲೋಕಾಯುಕ್ತ ಏನು ತನಿಖೆಯನ್ನು ಎದುರಿಸ್ತೀನಿ ಅಂತ ಹೇಳ್ತಾರೆ ಆದರೆ ಸಿ ಬಿ ಐ ವಿಚಾರ ಬಿ ಜೆ ಪಿಯವರು ಎತ್ತದಂತಹ ಸಂದರ್ಭದಲ್ಲಿ ಅದಕ್ಕೆ ವಿರುದ್ಧವಾದ ಹೇಳಿಕೆಗಳನ್ನು ಕೊಡ್ತಾರೆ ನೋಡಿ ಅದಕ್ಕೆ ನಾನು ಹೇಳ್ತೀನಿ ಯಾಕಂದರೆ ಇಲ್ಲಿ ಎಲ್ಲ ಅಧಿಕಾರಿಗಳು ಇಲ್ಲದೆ ಲೋಕಾಯುಕ್ತ ಅಧಿಕಾರಿಗಳಿರಲ್ಲ ದೇ ಆರ್ ವರ್ಕಿಂಗ್ ಅಂಡರ್ ಹಿಮ್ ಹೀಗಾಗಿ ಆ ಒಂದು ಧೈರ್ಯದಿಂದ ಅವರು ಇವರು ಇರಲಿ ಅಂತಂತಾರೆ ಸಿ ಬಿ ಐ ಅಂದರೆ ಇವತ್ತು ಇಂಪಾರ್ಶಾಲಿಗೆ ತನಿಖೆ ಮಾಡೋದಕ್ಕೆ ಒಂದು ಕ್ರೆಡಿಬಿಲಿಟಿ ಇದೆ ಸಿ ಬಿ ಐಗೆ ಈಗ ಅಂಥವ್ರು ಬಂದು ತನಿಖೆ ಮಾಡಿದರೆ ಒಂದು ಹೆದರಿಕೆ ಆಗ್ತದೆ ಅದಕ್ಕಾಗಿ ಸಿಬಿಐ ತನಿಖೆ ಬೇಡ ಲೋಕಲ್ ಅಧಿಕಾರಿಗಳ ತನಿಖೆ ಅನ್ನುವಂಥ ವಿಚಾರವನ್ನು ಯಾವಾಗಲೂ ಅವರು ಪ್ರೆಷರ್ ಮಾಡ್ತಾ ಇದ್ದಾರೆ ಧನ್ಯವಾದಗಳು ಸರ್ ಇದಿಷ್ಟು ಜಗದೀಶ್ ಶೆಟ್ಟರ್ ಅವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಅನೂಪ್ ಜೊತೆ ನಟೇಶ್ ರಾಜಣ್ಣ ರಿಪಬ್ಲಿಕ್ ಕನ್ನಡ ನವದೆ ರಾಜ್ಯದಲ್ಲಿ ಇದೀಗ ವಾಕ್ ಬೋರ್ಡ್ ವಿಚಾರ ಸೇರಿದಂತೆ ಸರ್ಕಾರದ ಮೇಲೆ ಹಲವು ಆರೋಪಗಳು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು ಇದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಮಾಜಿ ಸಿಎಂ ಹಾಗೂ ಸಂಸದರಾದಂತಹ ಜಗದೀಶ್ ಶೆಟ್ಟರ್ ಅವರಿದ್ದಾರೆ ಅವರನ್ನ ಮಾತನಾಡ್ತೋಣ ಸರ್ ಮೊದಲಿಗೆ ವಕ್ ಬೋರ್ಡ್ ವಿವಾದ ಸದ್ಯಕ್ಕೆ ರಾಜ್ಯದಲ್ಲಿ ಮುಸ್ಲಿಮರ ಓಲೈಕೆ ಮಾಡುವಂಥ ಕೆಲಸ ಸರ್ಕಾರದಿಂದ ಆಗ್ತಾ ಇದೆಯಾ ಅಂತ ಹೇಳಿ ನೋಡಿ ಈ ವಕ್ ಅನ್ನುವಂಥದ್ದು ಇದು ಬ ಹೇಳ್ತಾರೆ ಅವರೇ ಈಗ ಸಿದ್ದರಾಮಯ್ಯವ್ರು ಹೇಳಿದ ಪ್ರಕಾರ ಕಾಂಗ್ರೆಸ್ ಅವರು ಭಾಳ ವರ್ಷದಿಂದ ಹೆಸರು ಕುಂತಿದ್ದಾವೆ ಹಾಗೆ ಅಂತ ಹೇಳ್ತಾರೆ ಹಾಗಾದ್ರೆ ಈಗ ನೋಡಿಸ್ಕೊಡುವಂಥ ಈಗ ಸ್ಟಾರ್ಟ್ ಯಾಕಾಯಿತು ಅನ್ನುವಂಥದ್ದು ಯಾವಾಗ ಜಮೀರು ವಕ್ ಮಿನಿಸ್ಟರ್ ಆದರೂ ಆವಾಗಲಿಂದ ಇದನ್ನ ಆ್ಯಕ್ಟಿವೇಟ್ ಮಾಡಿಕೊಂಡು ಇವತ್ತು ಅತಿ ಹೆಚ್ಚು ಭೂಮಿಗಳನ್ನು ಅದರಲ್ಲಿ ರೈತರು ಉಳುಮೆ ಮಾಡ್ತಕ್ಕಂಥ ಭೂಮಿಗಳನ್ನು ಒಕ್ ವಶಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಆಯಿತು ಇದಕ್ಕೆಲ್ಲ ಮೂಲ ಕಾರಣ ಅಲ್ಪಸಂಖ್ಯಾತರ ತುಷ್ಟೀಕರಣ ಅದೇ ಒಂದು ಮೂಲ ಕಾರಣ ಅದಕ್ಕಾಗಿ ನೋಡಿಸ್ಕೊಡುವಂಥದ್ದು ಒಂದು ಹೆದರಿಕೆ ಒಂದು ವಾತಾವರಣ ನಿರ್ಮಾಣ ಮಾಡುವಂಥದ್ದು ಎಲ್ಲ ರೈತರು ಇವತ್ತು ಯಾರು ಉಳಿಮೆ ಕಳೆದ ಮೂವತ್ತು ನಾಲ್ವತ್ತು ವರ್ಷದಿಂದ ಉಳುಮೆ ಇದ್ದಾರೆ ಅವರೆಲ್ಲರಿಗೂ ಒಂದು ಹೆದರಿಕೆ ಚಾಲೂ ಆಗಿದೆ ನಾವು ಇಲ್ಲಿಂದ ನಮ್ಮನ್ನೆಲ್ಲೇ ಬಿಡಿಸ್ಬಿಡ್ತಾರೆ ಇದು ಯಾವುದೇ ಸಂದರ್ಭದಲ್ಲಿ ಬಂದು ಇದು ಕಬ್ಜಾ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಅದಕ್ಕಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಹೋರಾಟ ನಿನ್ನೆ ಇಡೀ ರಾಜ್ಯಾದ್ಯಂತ ಹೋರಾಟ ನಾವು ಮಾಡಿದ್ದೀವಿ ಮತ್ತು ಸರ್ಕಾರ ಸಬೂಬ್ ಹೇಳ್ತಾ ಇದೆ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಇಲ್ಲ ಎಲ್ಲ ನೋಟಿಸ್ಗಳನ್ನು ವಾಪಸ್ ತಗೊಂಡ್ಬಿಟ್ಟಿವಿ ಬರೀ ನೋಟಿಸ್ಗಳನ್ನು ವಾಪಸ್ ತೊಗೊಂಡ್ರೆ ನಡೀದಿಲ್ಲ ಅದರಿಂದ ರೈತರ ಹಿತಾಸಕ್ತಿ ಕಾಪಾಡೋ ಆಗೋದಿಲ್ಲ ಇವತ್ತೇನು ಬಿಗಿ ಬೇಸಿಕ್ಕಾಗಿ ಈ ವಕ್ ಪ್ರಾಪರ್ಟಿ ಅಂತೇಳಿ ಹೆಸರು ನೋಂದಾಯಿಸ್ಲಿಕ್ಕೆ ಏನೊಂದು ನೋಟಿಫಿಕೇಷನ್ ಹೊಡೆಸಿದಲ್ಲ ಆ ನೋಟಿಫಿಕೇಷನ್ ವಿಡ್ರಾ ಮಾಡಬೇಕು ಆವಾಗ ರೈತರಿಗೆ ಒಂದು ಅಭಯ ಸಿಗಲಿಕ್ಕೆ ಸಾಧ್ಯತೆ ಅದು ಬಿಟ್ಟು ಕೇವಲ ತೋರಿಕೆಗೆ ಈ ಬೈ ಎಲೆಕ್ಷನ್ ಇದೆ ಹದಿಮೂರು ತಾರೀಕಿಗೆ ಇಲೆಕ್ಷನ್ ಆಗುವವರಿಗೆ ಹೇಗೆ ಹೇಗಾದರೂ ಮ್ಯಾನೇಜ್ ಮಾಡೋಣ ಅಂಥೇಳಿ ನೋಟಿಸ್ ವಿಡ್ರಾ ಮಾಡಿವಿ ಅನ್ನುವಂಥದ್ದು ಒಂದು ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಹೊಂಟಿದ್ದಾರೆ ಇದು ಅಲ್ಪಸಂಖ್ಯಾತ ತುಷ್ಟೀಕರಣ ಈ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರ ಸಾಲಿಡ್ ಆಗಿ ತಮಗೆ ಬೀಳಬೇಕು ಅನ್ನುವಂಥ ಕಾಣದ ಮೇಲೆ ಇದೆಲ್ಲ ವಿಚಾರವನ್ನು ಅವರು ಎಬ್ಸಿದ್ದಾರೆ ಇದರಲ್ಲಿ ನಾವೊಂದು ಹೇಳ್ತೀನಿ ರೈತರ ಹಿತಾಸಕ್ತಿಯನ್ನು ನಾವು ಕಾಪಾಡ್ಕೊಳ್ಬೇಕಾಗ್ತದೆ ನಿಜವಾಗಿ ಸಿದ್ದರಾಮಯ್ಯವ್ರಿಗೆ ಜಮೀರವ್ರಿಗೆ ಕಳ್ಕಳಿದ್ರೆ ಇವತ್ತು ರೈತರ ಬಗ್ಗೆ ಕಳ್ಕಳಿದ್ರೆ ಇಮಿಡಿಯೆಟ್ಲಿ ಬರೀ ನೋಟಿಸ್ ವಿಡ್ರಾ ಅಲ್ಲ ಆ ನೋಟಿಫಿಕೇಷನ್ ವಿಡ್ರಾ ಮಾಡುವಂಥ ಕೆಲಸ ಮಾಡಿದರೆ ನಿಮ್ಮನ್ನು ನಂಬಲಿಕ್ಕೆ ಸಾಧ್ಯತೆ ಇಲ್ಲದಿದ್ದರೆ ಇಮಿಡಿಯೇಟ್ಲಿ ಜನ ಇವತ್ತೇನಾಗಿದೆ ರೈತರು ಭಾಳಷ್ಟು ತೊಂದರೆಯಲ್ಲಿದ್ದಾರೆ ಮತ್ತು ಒಂದು ರೀತಿ ಆತಂಕ ವಾತಾವರಣದಲ್ಲಿದ್ದಾರೆ ಅದಕ್ಕಾಗಿ ಇಮಿಡಿಯೆಟ್ಲಿ ನೋಟಿಫಿಕೇಷನ್ ವಿಡ್ರಾ ಮಾಡಿರಿ ಮತ್ತು ರೈತರ ಕ್ಷಮಾಪಣೆ ಕೇಳಬೇಕಂತ ಒತ್ತಾಯವನ್ನು ನಾವು ಮಾಡ್ತೀವಿ ಸರ್ ಪ್ರಮುಖವಾಗಿ ಕಾಂಗ್ರೆಸ್ ಸರ್ಕಾರ ಆರೋಪ ಮಾಡ್ತಾ ಇತ್ತು ಕೇಂದ್ರ ಸರ್ಕಾರ ಏನು ರೈತರನ್ನು ಕಡೆಗಣಿಸ್ತಾ ಇದೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇತ್ತು ಆದರೆ ಈ ವರ್ಕ್ ಬೋರ್ಡ್ ವಿಚಾರದಲ್ಲಿ ರೈತರು ಸೇರಿದಂತೆ ಮಠ ಮಾನ್ಯಗಳ ಆಸ್ತಿಗಳನ್ನು ಕೆತ್ತುಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದೆ ಎನ್ನುವಂತಹ ಆರೋಪ ಸರ್ ಡೆಫಿನೆಟ್ಲಿ ಈಗ ನೋಡಿ ಇವತ್ತು ರೈತರ ಬಗ್ಗೆ ಭಾಳಷ್ಟು ಕಣ್ಣೀರು ಸುರಿಸ್ತಾರೆ ರೈತರ ಹಿತಾಸಕ್ತಿ ಬಗ್ಗೆ ರಾಹುಲ್ ಗಾಂಧಿ ಮಾತಾಡ್ತಾರೆ ಆದರೆ ಇಲ್ಲಿ ಕರ್ನಾಟಕದಲ್ಲಿ ಏನು ಪರಿಸ್ಥಿತಿ ಅದರ ಅರ್ಥ ಬರೇ ಬರೆಯಲ್ಲೇ ಒಂದು ನೂರು ಎಕರೆ ಒಂದು ಇಪ್ಪತ್ತು ಎಕರೆ ಒಂದು ಎರಡುನೂರು ಎಕರೆ ಆಗಿದ್ದರೆ ಬೇರೆ ಹತ್ತಾರು ಸಾವಿರ ಎಕರೆ ಜಮೀನನ್ನು ಇವತ್ತು ವಕ್ ಪಂಥ ಡಿಕ್ಲೇರ್ ಮಾಡುವಂಥ ಕೆಲಸ ಇವತ್ತು ಈ ಸರ್ಕಾರ ಮಾಡ್ತಾ ಇದ್ದಿಲ್ಲ ಬಹುಶಃ ಇದನ್ನು ಭಾಳ ಕಂಡ ಭಾಳ ಖಂಡನೀಯವಾಗಿ ಇದರ ಉಗ್ರವಾದಂಥ ಹೋರಾಟ ನಾವು ಮಾಡಬೇಕಾಗ್ತದೆ ಇದನ್ನು ಖಂಡಿಸ್ತಾ ಇದ್ದೇನೆ ಅದಕ್ಕಾಗಿ ತಕ್ಷಣವೇ ಇದನ್ನು ವಿಡ್ರಾ ಮಾಡಬೇಕು ಮತ್ತು ರೈತರ ಹಿತಾಸಕ್ತಿ ಕಾಪಾಡುವಂಥದ್ದು ಭಾಳಷ್ಟು ಹೇಳ್ತಾರಲ್ಲ ರೈತರ ಹಿತಾಸಕ್ತಿ ಇವತ್ತು ಕಾಂಗ್ರೆಸ್ ಸರ್ಕಾರನೇ ರೈತರ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳಲ್ಲಿ ಭಾಳ ವೈಫಲ್ಯ ಆಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತೇನೆ ಸರ್ ಇನ್ನು ಬಹಳ ಪ್ರಮುಖವಾದ ವಿಚಾರ ಅಂತಂದರೆ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ನೋಟಿಸ್ ಕೂಡ ಇಶ್ಯೂ ಮಾಡಿರತಕ್ಕಂಥದ್ದು ಸಿದ್ದರಾಮಯ್ಯನವ್ರಿಗೆ ಎಲ್ಲೋ ಒಂದು ಕಡೆ ಏನು ಸಿದ್ದರಾಮಯ್ಯನವರು ಒಂದು ರೀತಿ ತೇಪೆ ಹಾಕುವಂಥ ಕೆಲಸವನ್ನು ಈ ಒಂದು ವಿಚಾರದಲ್ಲಿ ಮಾಡ್ತಾ ಇದ್ದಾರೆ ನೋಡಿರಿ ಮೂಡಿನ ಮೊದಲಿಂದ ಪದೇ ಪದೇ ಹೇಳಿದ್ದೀನಿ ಪ್ರೇಮಾಪೇಕ್ಷೆಯ ಕೇಸು ಫ್ರೂ ಆಗಿದೆ ಅದಕ್ಕಾಗಿ ಗವರ್ನರ್ ಕೊಟ್ಟಂಥ ಶಾಂಕ್ಷನ್ನು ಅದನ್ನು ಎತ್ತಿಡುವಂಥ ಕೆಲಸ ಹೈಕೋರ್ಟ್ ಸಿಂಗಲ್ ಬೆಂಚ್ ಮಾಡಿತ್ತು ಡಬಲ್ ಬೆಂಚಿಗೆ ಅಪೀಲ್ ಅಂತಂದರು ಅಪೀಲ್ ಫೈಲ್ ಮಾಡಿದರು ಇಲ್ಲೋ ಅದು ಅಡ್ಮಿಟ್ ಆಯಿತು ಇಲ್ಲ ಇನ್ನೂ ಕ್ವಶನ್ ಮಾರ್ಕ್ ಇದೆ ಹೀಗಾಗಿ ಕಾನೂನು ಹೋರಾಟದಲ್ಲಿ ಅವರು ಫೇಲ್ ಆಗಿದ್ದಾರೆ ರಾಜಕೀಯ ಹೋರಾಟದಲ್ಲಿ ಫೇಲ್ ಆಗಿದ್ದಾರೆ ಇವತ್ತು ಸಿದ್ದರಾಮಯ್ಯವರು ರಾಜೀನಾಮೆ ಕೊಡುವಂಥದ್ದು ಅನಿವಾರ್ಯತೆ ರಾಜೀನಾಮೆ ಕೊಡಬೇಕಾಗ್ತದೆ ಮತ್ತು ಈಗಾಗಲೇ ಮೂಡೋ ನೋಟಿಸ್ ಇದು ಲೋಕಾಯುಕ್ತ ನೋಡಿಸ್ಕೊಟ್ಟಿದ್ದಾರೆ ಹಿಯರಿಂಗ್ ಸ್ಟಾರ್ಟ್ ಆಗ್ತದೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗ್ತದೆ ಈ ಕೆಳಗಿನ ಅಧಿಕಾರಿಗಳು ಇವತ್ತು ಒಬ್ಬ ಮುಖ್ಯಮಂತ್ರಿ ವಿರುದ್ಧ ಇನ್ವೆಸ್ಟಿಗೇಷನ್ ಯಾವ ರೀತಿ ಇಂಪಾರ್ಸಲಾಗಿ ಮಾಡಲೇಬಹುದು ಅನ್ನುವಂಥದ್ದು ವಿಚಾರ ಮಾಡಿ ಇನ್ನು ಆ ರೀತಿಯಾಗಿ ನೋಡಿಸ್ಕೊಟ್ಟಿದ್ದಾರೆ ಅವ್ರ ಕಡೆ ಕೈಯೊಳಗೆ ಕೆಲಸ ಮಾಡ್ತಕ್ಕಂಥ ಪೊಲೀಸ್ ಅಧಿಕಾರಿಗಳೇ ಇವತ್ತು ಇನ್ವೆಸ್ಟಿಗೇಷನ್ ಮಾಡಬೇಕು ಹೀಗಾಗಿ ಈ ಒಂದು ನೈತಿಕ ಹೊಣೆ ಹೊತ್ತು ಅವ್ರು ರಾಜೀನಾಮೆ ಕೊಡಬೇಕಾಗಿದೆ ಅವರು ಇಂಪಾರ್ಷಿಯಲ್ ಆಗಿ ತನಿಖೆ ಆಗಲಿ ನಂತರ ಅವ್ರದ್ದು ಇನ್ನೂ ತಪ್ಪಿಲ್ಲ ಅಂದಾಗ ಮತ್ತೆ ಮುಖ್ಯಮಂತ್ರಿ ಆಗಲಿ ಅದು ಬಿಟ್ಟು ಈ ರೀತಿ ಮೊಂಡುತನ ಮಾಡೋದು ಸರಿಯಲ್ಲ ಅಂತ ನಾನು ಹೇಳ್ತೇನೆ ಸರ್ ಲೋಕಾಯುಕ್ತ ತನಿಖೆ ಅಂತ ಬಂದಾಗ ಸಿದ್ದರಾಮಯ್ಯನವರು ನಾನು ಲೋಕಾಯುಕ್ತ ಏನು ತನಿಖೆಯನ್ನು ಎದುರಿಸ್ತೀನಿ ಅಂತ ಹೇಳ್ತಾರೆ ಆದರೆ ಸಿ ಬಿ ಐ ವಿಚಾರ ಬಿ ಜೆ ಪಿಯವರು ಎತ್ತದಂತಹ ಸಂದರ್ಭದಲ್ಲಿ ಅದಕ್ಕೆ ವಿರುದ್ಧವಾದ ಹೇಳಿಕೆಗಳನ್ನು ಕೊಡ್ತಾರೆ ನೋಡಿ ಅದಕ್ಕೆ ನಾನು ಹೇಳ್ತೇನೆ ಯಾಕಂದರೆ ಇಲ್ಲಿ ಎಲ್ಲ ಅಧಿಕಾರಿಗಳು ಇಲ್ಲದೆ ಲೋಕಾಯುಕ್ತ ಅಧಿಕಾರಿಗಳಿರಲ್ಲ ದೇ ಆರ್ ವರ್ಕಿಂಗ್ ಅಂಡರ್ ಹಿಮ್ ಹೀಗಾಗಿ ಆ ಒಂದು ಧೈರ್ಯದಿಂದ ಅವರು ಇವರು ಇರಲಿ ಅಂತಂತಾರೆ ಸಿ ಬಿ ಐ ಅಂದರೆ ಇವತ್ತು ಹಿಮ್ ತನಿಖೆ ಮಾಡೋದಕ್ಕೆ ಒಂದು ಕ್ರೆಡಿಬಿಲಿಟಿ ಇದೆ ಸಿ ಬಿ ಐಗೆ ಈಗ ಅಂಥವ್ರು ಬಂದು ತನಿಖೆ ಮಾಡಿದರೆ ಒಂದು ಹೆದರಿಕೆ ಚಾಲು ಆಗ್ತದೆ ಅದಕ್ಕಾಗಿ ಸಿ ಬಿ ಐ ತನಿಖೆ ಬೇಡ ಲೋಕಲ್ ಅಧಿಕಾರಿಗಳ ತನಿಖೆ ಅನ್ನುವಂಥ ವಿಚಾರವನ್ನು ಯಾವಾಗಲೂ ಅವರು ಪ್ರೆಷರ್ ಮಾಡ್ತಾಯಿದ್ದಾರೆ ಧನ್ಯವಾದಗಳು ಸರ್ ಇದಿಷ್ಟು ಜಗದೀಶ್ ಶೆಟ್ಟರ್ ಅವರ ಮಾತಾಗಿರುವಂಥದ್ದು कॅमेरा पर्सन अनुप जते नटेश राजण्ण रिपब्लिक कनड